ನಮಸ್ಕಾರ. ಅಗ್ನಿವೀರ ಆರ್ಮಿ ರ್ಯಾಲಿ, ನೇರ ನೇಮಕಾತಿ. ಹಾಗಾದರೆ ಯಾರು ಯಾರು ಈ ನೇರ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಬಹುದು, ಆಮೇಲೆ ಹೋಗುವಾಗ ನಾವು ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗುವುದು, ಹಾಗೂ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವ ದಿನಾಂಕದಂದು ರ್ಯಾಲಿ ನಡೆಯುತ್ತವೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 19 ಸೆಪ್ಟೆಂಬರ್ 26, 2022 ಕರ್ನಾಟಕದಲ್ಲಿ ಬೆಳಗಾವಿಯ ಶಿವಾಜಿ ಸ್ಟೇಡಿಯಂನ ಮರಾಠ ಲೈಟ್ ರೆಜಿಮೆಂಟಲ್ ಸೆಂಟರ್ನಲ್ಲಿ ಆರ್ಮಿ ರ್ಯಾಲಿ ನಡೆಯುವುದು. ಈ ರ್ಯಾಲಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ GD, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ರ್ಯಾಲಿಯನ್ನು ಆಯೋಜಿಸಿದ್ದಾರೆ. ಸೆಪ್ಟೆಂಬರ್ 19, 2022 ಸ್ಪೋರ್ಟ್ಸ್ಮನ್ ಅಭ್ಯರ್ಥಿಗಳಿಗೆ ಅಗ್ನಿವೀರ ಜನರಲ್ ಡ್ಯೂಟಿ ನೇಮಕಾತಿ ನಡೆಯುವುದು. ಅದೇ ರೀತಿಯಾಗಿ ಸೆಪ್ಟೆಂಬರ್ 20, 21, 22 ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಆರ್ಮಿ ರ್ಯಾಲಿ ನಡೆಯುವುದು. ಇಲ್ಲಿ ಗಮನಿಸಬೇಕು ನೀವು, 20, 21, 22 ಕರ್ನಾಟಕ ಅಭ್ಯರ್ಥಿಗಳಿಗೆ ಆರ್ಮಿ ರ್ಯಾಲಿ ಅಲ್ಲಿ ಇರುವುದಿಲ್ಲ, ಬೇರೆ ರಾಜ್ಯದವರಿಗೆ ಮಾತ್ರ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸೆಪ್ಟೆಂಬರ್ 23, 2022 ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗೆ ರ್ಯಾಲಿ ನಡೆಯುವುದು. ನೆಕ್ಸ್ಟ್ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ 24 ಸೆಪ್ಟೆಂಬರ್ 2022 ರ್ಯಾಲಿ ನಡೆಯುವುದು. 25 ಸೆಪ್ಟೆಂಬರ್ 2022 ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೆಯುವುದು. 25 ಕರ್ನಾಟಕದ ಅಭ್ಯರ್ಥಿಗಳಿಗೆ ರ್ಯಾಲಿ ಇರುವುದಿಲ್ಲ, ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತದೆ. ನೆಕ್ಸ್ಟ್ 26 ಸೆಪ್ಟೆಂಬರ್ 2022 ಅಗ್ನಿವೀರ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ಕರ್ನಾಟಕ ಮತ್ತು ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೆಯುವುದು. 26 ಕರ್ನಾಟಕದವರು ಭಾಗವಹಿಸಬಹುದು ಮತ್ತು ಬೇರೆ ರಾಜ್ಯದ ಅಭ್ಯರ್ಥಿಗಳು ಭಾಗವಹಿಸಬಹುದು. ಇಲ್ಲಿ 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇರತಕ್ಕಂಥ ಮತ್ತು 8ನೇ ತರಗತಿ ಅಥವಾ 10ನೇ ತರಗತಿ ಅಥವಾ PUC ಪಾಸ್ ಆದ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ಈ ರ್ಯಾಲಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ರಿಲೇಷನ್ ಅಥವಾ ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ಅಗ್ನಿವೀರರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಹಾಗಾದರೆ ರಿಲೇಷನ್ ಎಂದರೆ ತಂದೆ ಅಥವಾ ಓನ್ ಬ್ರದರ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಥವಾ ನಿವೃತ್ತಿ ಹೊಂದಿದ್ದಾರೆ ಅಂಥವರ ಮಗ ಅಥವಾ ಅವರ ತಮ್ಮ ಈ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ಸ್ಪೋರ್ಟ್ಸ್ ಕೋಟಾ ಎಂದರೆ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಯಾವುದೇ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿ ಮೆಡಲ್ ಪಡೆದಿದ್ದರೆ ಅಂಥ ಅಭ್ಯರ್ಥಿಗಳು ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ಆಯ್ಕೆ ಮಾಡುತ್ತಾರೆ. ಇಲ್ಲಿ ನೀವು ಗಮನಿಸಬೇಕು, ಈ ರ್ಯಾಲಿ ಇರೋದು ಯಾರಿಪ್ಪ ಅಂದರೆ ರಿಲೇಷನ್ ಮತ್ತು ಸ್ಪೋರ್ಟ್ಸ್ಮನ್ ಅಭ್ಯರ್ಥಿಗಳಿಗೆ ಮಾತ್ರ ಈ ರ್ಯಾಲಿ ನಡೀತಾ ಇದೆ. ಹಾಗಾದರೆ ರ್ಯಾಲಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ದಾಖಲೆಗಳು, ಬಹಳಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ಫೋನ್ ಮುಖಾಂತರ ಮತ್ತು ಮೆಸೇಜ್ ಮುಖಾಂತರ ಕೇಳ್ತಾ ಇದ್ರು, ಸರ್ ಬೆಳಗಾವಿ ಆರ್ಮಿ ರ್ಯಾಲಿಗೆ ನಾವು ಹೋಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡ್ರಿ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಬೆಳಗಾವಿಗೆ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ದಾಖಲಾತಿಗಳ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದು ರಿಲೇಷನ್ ಸರ್ಟಿಫಿಕೇಟ್. ರಿಲೇಷನ್ ಅಂದರೆ ನಿಮ್ಮ ತಂದೆ ಅಥವಾ ಓನ್ ಬ್ರದರ್ ಇದ್ರೆ ಅವರಿಗೆ ಸಂಬಂಧಪಟ್ಟ ಹಾಗೆ ರಿಲೇಷನ್ ಸರ್ಟಿಫಿಕೇಟ್ ಅಥವಾ ಸ್ಪೋರ್ಟ್ಸ್ ಸರ್ಟಿಫಿಕೇಟ್. ನೀವು ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರಿ ಅಂದರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಬೇಕು, ಅಥವಾ ರಿಲೇಷನ್ ಇದ್ರೆ ರಿಲೇಷನ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಇದು ಮೊದಲನೇದು. ಎರಡನೇದು ಏನಪ್ಪ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ನೀವು SSLC ಮೇಲೆ ನೀವು ಹೋಗ್ತಾ ಇದ್ರಿ ಅಂದರೆ ಅಂಥ ಅಭ್ಯರ್ಥಿಗಳು SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನೀವು PUC ಮೇಲೆ ನೀವು ಆರ್ಮಿಯನ್ನು ಸೇರಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ ಅಂದರೆ ಅಂಥ ಅಭ್ಯರ್ಥಿಗಳು SSLC ಮತ್ತು PUC ಎರಡೂ ಮಾರ್ಕ್ಸ್ ಕಾರ್ಡ್ಗಳನ್ನು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಟ್ರೇಡ್ಮನ್ ಹುದ್ದೆಗೆ ನೀವು 8ನೇ ತರಗತಿ ಮೇಲೆ ಹೋಗ್ತಾ ಇದ್ರಿ ಅಂದರೆ 8ನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ LC ಅಥವಾ ನಾವು TC ಅಂತೀವಿ. TC ಅಂದರೆ ಏನಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್, ಅದನ್ನು ಸಹಿತ ತೆಗೆದುಕೊಂಡು ಹೋಗಬೇಕು. ಅದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಡೊಮೆಸ್ಟಿಯಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಈ ಮೂರು ಸರ್ಟಿಫಿಕೇಟ್ ಹೆಂಗಿರ್ಬೇಕಂದ್ರೆ ಇಂಗ್ಲೀಷ್ನಲ್ಲಿ ಇರಬೇಕು. ಈ ಮೂರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಫೋಟೋ.
ಎಷ್ಟು ಫೋಟೋ ಹೋಗ್ಬೇಕಂದ್ರೆ 15 ಫೋಟೋ ತೊಗೊಂಡೋಗ್ಬೇಕು. ಆ ಫೋಟೋ ಸೈಜ್ ಎಷ್ಟು ಇರಬೇಕಪ್ಪ ಅಂದರೆ 5x4 ಸೈಜಿನ ಕಲರ್ ಫೋಟೋಗಳನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಫೋಟೋ ತೆಗೆಸುವಾಗ ಭಾಳ ಎಚ್ಚರಿಕೆಯಿಂದ ಫೋಟೋವನ್ನು ತೆಗೆಸಬೇಕು. ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡಿದ್ದೀನಿ. ಯಾವಾಗಲೂ ನಾವು ಫೋಟೋ ಹೆಂಗೆ ತೆಗೆಸ್ಬೇಕು ಅಂದರೆ ಸಿಸ್ಟಮೆಟಿಕ್ಕಾಗಿ ನಾವು ಕಟ್ಟಿಂಗ್ ಮಾಡಿಸಿರಬೇಕು. ಆಮೇಲೆ ಫೋಟೋ ತೆಗೆಯುವಾಗ ಎರಡು ಕಿವಿಗಳು ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸ್ಬೇಕು. ಆಮೇಲೆ ಮುಗಿದ ಮೇಲೆ ಕಲಿ ಇತ್ತು ಅಥವಾ ಗಾಯ ಇತ್ತು ಅದನ್ನು ಕಂಪ್ಯೂಟರ್ನಾಗ ಡಿಲೀಟ್ ಮಾಡಿ ಸ್ಮಾರ್ಟ್ ಮಾಡಿ ಆ ರೀತಿ ಮಾಡಬಾರ್ದು. ಆಮೇಲೆ ಚಸ್ಮಾ ಹಾಕೊಂಡು ಫೋಟೋ ತೆಗೆಸಿನಿ, ಆಮೇಲೆ ಕೋಟ್ ಹಾಕೊಂಡು ನಾ ಫೋಟೋ ತೆಗೆಸಿನಿ, ಆ ರೀತಿ ಮಾಡ್ಬೋದು. ನ್ಯಾಚುರಲ್ ಆಗಿ ನೀವು ಫೋಟೋಗಳನ್ನು ತೆಗೆಸ್ಬೇಕು, ತೆಗೆಸಿ ಅಲ್ಲಿ ಫೋಟೋವನ್ನು ಒಯ್ಯಬೇಕು. ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ 2 ಸೆಟ್ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು. ಈಗ ಏನು ಹೇಳಲಿ ನಿಮಗೆ, ಎಲ್ಲ ಸರ್ಟಿಫಿಕೇಟ್ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು, ಅದರ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗಬೇಕು. ನಂತರ ಏನು ಮಾಡಬೇಕಪ್ಪ ಅಂದರೆ ಆ ಜೆರಾಕ್ಸ್ ಪ್ರತಿಯನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು ಹೋಗಬೇಕು. ಇದು ಪೂರ ನಿಮಗೆ ನೆನಪಿರಬೇಕು. ನೆಕ್ಸ್ಟ್, ಇನ್ನುಳಿದ ದಾಖಲಾತಿ ಅಂದರೆ ಅಣ್ಣ ಮ್ಯಾರೇಜ್ ಸರ್ಟಿಫಿಕೇಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಇರ್ಬೋದು, ಆಮೇಲೆ ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತಿ ಕ್ಯಾರೆಕ್ಟರ್, ಇವೆಲ್ಲ ಸರ್ಟಿಫಿಕೇಟ್ ಇತರೆ ದಾಖಲಾತಿಗಳನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಮಯದಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನೀವು ಫಿಸಿಕಲ್ಲು ಮತ್ತು ಮೆಡಿಕಲ್ ಫಿಟ್ ಆದಮೇಲೆ ಯಾವ ಯಾವ ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ಬರಬೇಕು ಅನ್ನೋದನ್ನು ಇಂಡಿಯನ್ ಆರ್ಮಿಯವರು ನಿಮಗೆ ಲಿಸ್ಟನ್ನು ಕೊಡ್ತಾರೆ. ಆ ರೀತಿಯಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಟೈಮ್ನಲ್ಲಿ ಪ್ರತಿಯೊಂದು ನಿಮ್ಮ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನೇರ ನೇಮಕಾತಿ ಅಗ್ನಿವೀರ ಆರ್ಮಿ ರ್ಯಾಲಿಯ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಅದನ್ನು ಓಪನ್ ಮಾಡಿ ನೀವು ಯಾವ ದಿನಾಂಕದಂದು ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂಬುದನ್ನು ತಿಳಿದುಕೊಳ್ಳಿ. ಆತ್ಮೀಯ ಭಾವಿ ಅಗ್ನಿವೀರರೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇಲ್ಲಿ ಅಗ್ನಿವೀರ ಆರ್ಮಿ ಇರ್ಬೋದು, ಅಗ್ನಿವೀರ ನೇವಿ ಇರ್ಬೋದು, ಅಗ್ನಿವೀರ ಏರ್ಫೋರ್ಸ್ ಇರ್ಬೋದು, ಅದೇ ರೀತಿಯಾಗಿ ಡಿಫೆನ್ಸ್ ಫೋರ್ಸ್ ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಹಾಗೆ ಆಫೀಸರ್ ಪೋಸ್ಟ್ ಆರ್ಮಿ ನೇವಿ ಏರ್ಫೋರ್ಸ್ ಹೀಗೆ ಆಫೀಸರ್ ಪೋಸ್ಟ್ ಬಗ್ಗೆ ಇರ್ಬೋದು, ಅದೇ ರೀತಿಯಾಗಿ ನಾವು ಈಗ ತಿಳಿಸ್ತಕ್ಕಂಥದ್ದು ರಿಲೇಷನ್ ರ್ಯಾಲಿ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆದ್ದರಿಂದ ಯಾರು ನಮ್ಮ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಾ ಇದ್ದಿರ್ತೀರಿ, ಅದು ಹೊಸದಾಗಿ ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು, ಇನ್ನು ಯಾರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ನಾವು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಮಗೆ ಹೆಚ್ಚಿಗೆ ಲೈಕ್ ಬರ್ತಾ ಇದ್ದರೆ, ಆಮೇಲೆ ಒಳ್ಳೆಯ ಒಳ್ಳೆಯ ಕಮೆಂಟ್ಗಳು ಬರ್ತಾ ಇದ್ದರೆ, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ, ನಾವು ಏನು ಮಾಡ್ತೀವಪ್ಪ ಅಂದರೆ ಪ್ರತಿನಿತ್ಯ ಇನ್ನೂ ವಿಡಿಯೋಗಳನ್ನು ಹೆಚ್ಚಿಗೆ ಮಾಡ್ತೀವಿ. ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ, ನಮಗೂ ಒಂದು ಹುರುಪು ಕೊಟ್ಟಂಗೆ ಆಗ್ತದೆ. ಪ್ರತಿಯೊಂದು ಮಾಹಿತಿಯನ್ನು ಯುವಕರಿಗೆ ತಿಳಿಸ್ಬೇಕು. ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ದ ವಿಶೇಷ ಏನಪ್ಪ ಅಂದರೆ ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಬಿಡ್ತಾ ಇದ್ವಿ. ಅದು ಕನ್ನಡದಲ್ಲಿ ಬಿಡ್ತಕ್ಕಂಥ ಏಕೈಕ ನಮ್ಮ ಯೂಟ್ಯೂಬ್ ಚಾನಲ್ ಅನ್ಬೋದು. ಪ್ರತಿಯೊಂದು ಮಾಹಿತಿ ನೀವು ನೋಡ್ಬೋದು. ಈಗಾಗಲೇ ಹಾಸನದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಪ್ರತಿಯೊಂದು ರನ್ನಿಂಗ್ ವಿಡಿಯೋಗಳನ್ನು ಬಿಟ್ಟಿವಿ. ಅದೇ ರೀತಿಯಾಗಿ ಈಗ ಹಾವೇರಿಯಲ್ಲಿ ಸಹಿತ ಆರ್ಮಿ ರ್ಯಾಲಿ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿನಿತ್ಯ ರನ್ನಿಂಗ್ ವಿಡಿಯೋಗಳನ್ನು ಸಹಿತ ನಾವು ಬಿಡ್ತಾ ಇದ್ವಿ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ, ಹಾಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜಿರಾಕ್ಸ್, SSLC ಮಾರ್ಕ್ಸ್
ಎಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.